ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಕೊಟ್ಟಿದ್ದು. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿಯೇ ಎದ್ದಿದೆ. ಬಿಜೆಪಿಗರನ್ನೇ ಬಗ್ಗು ಬಡಿದು ಬಲೆ ಹಾಕ್ತೀನಿ ಅಂದಿದ್ದ ಸಿದ್ದರಾಮಯ್ಯ ಅವರು ಸೈಟ್ ಸುಳಿಗೆ ಸಿಲುಕಿ ಪರದಾಡುತ್ತಿದ್ದಾರೆ. ಮೂಡಾ ಬಲೆಯಿಂದ ಹೊರಬರೋದಕ್ಕೆ ಕಾನೂನು ಸಮರವನ್ನ ಸಾರಿದ್ದಾರೆ. ಗವರ್ನರ್ ಪ್ರಾಸಿಕ್ಯೂಷನ್ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ. ತಮ್ಮ ಪರ ವಾದ ಮಾಡೋದಕ್ಕೆ ಘಟಾನುಘಟಿ ವಕೀಲರನ್ನ ಕಣಕ್ಕಿಳಿಸಿದ್ದಾರೆ. ಅದೇನೇ ಇದ್ರೂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಇತಿಹಾಸದಲ್ಲಿ ಈ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಹುದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಸಿಎಂ ಹಾಗೆ ಅವರ ಬೆಂಬಲಿಗರು ಇದನ್ನ ಸಣ್ಣ ಕೇಸ್ ಅಂತ ಬಿಂಬಿಸೋದಕ್ಕೆ ಹೊರಟರೂ ಕೂಡ ಬಹುದೊಡ್ಡ ಪರಿಣಾಮವನ್ನು ಬೀರುವಂತಹ ಪ್ರಕರಣ ಇದು. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಬಲ್ಲಂತಹ ತಾಕತ್ತು ಈ ಸದ್ಯದ ಬೆಳವಣಿಗೆಗಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಅವರು ದೆಹಲಿ ದಂಡಯಾತ್ರೆಗೆ ಮುಂದಾಗಿದ್ದಾರೆ. ಆದರೆ ಅಚ್ಚರಿಯ ಬೆಳವಣಿಗೆ ಎಂಬಂತೆ ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ಅವರಿಗೆ ಶಾಕ್ ಎದುರಾಗ್ತಾ ಇದೆ. ಅದರಲ್ಲೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಬಹಳ ನಿಗೂಢವಾಗಿದೆ. ಖರ್ಗೆ ಅವರೇ ಸಿದ್ದರಾಮಯ್ಯ ಅವರಿಗೆ ಶಾಕ್ ಕೊಟ್ರ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅಂದರೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರಿಗೆ ಸ್ವಪಕ್ಷೀಯರಿಂದಲೇ ಆಘಾತ ಇದು. ಹಾಗಾದರೆ ಸಿಎಂಗೆ ಎದುರಾಗುತ್ತಿರುವ ಸವಾಲುಗಳೇನು? ಎಐಸಿಸಿ ಅಧ್ಯಕ್ಷರೇ ಸಿಎಂಗೆ ಶಾಕ್ ಕೊಡ್ತಾರ? ಖರ್ಗೆ ಅವರ ಮುಂದಿನ ನಡೆ ಏನು? ಸಿದ್ದರಾಮಯ್ಯ ಅವರ ಕಾನೂನು ಹೋರಾಟ ಏನು? ಒಂದು ವೇಳೆ ಆರೋಪ ಸಾಬೀತಾದ್ರೆ ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ಅವರಿಗೆ ಎಷ್ಟು ಶಿಕ್ಷೆ ಆಗುತ್ತೆ? ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ವೀಕ್ಷಕರೇ, ರಾತ್ರೋರಾತ್ರಿ ಕಾನೂನು ತಜ್ಞರ ಸಲಹೆಯನ್ನು ಪಡೆದಂತಹ ಸಿಎಂ ರಾಜಕೀಯವಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಸೆಟೆದು ನಿಂತಿದ್ದಾರೆ. ರಾಜ್ಯಪಾಲರ ವಿರುದ್ಧವೇ ಕಾನೂನು ಸಮರ ಸಾರೋದಕ್ಕೆ ರಣ ಬಲೆಯನ್ನು ಹೆಣೆದಿದ್ದಾರೆ. ಪ್ರಾಸಿಕ್ಯೂಷನ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿನೇ ದೆಹಲಿಯಿಂದ ಆಗಮಿಸಿ ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಸಿಬಲ್ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಸಿಎಂ ತಮ್ಮ ಮಂತ್ರಾಲಯ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಕಾನೂನು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಇತ್ತ ಹೈಕಮಾಂಡ್ನಿಂದಲೂ ನನಗೆ ಬೆಂಬಲ ಇದೆ ಅಂತ ಸ್ವತಃ ಸಿದ್ದರಾಮಯ್ಯ ಅವರು ಹೇಳ್ಕೊಳ್ತಿದ್ದಾರೆ. ಇದೆಲ್ಲವೂ ಬಿಜೆಪಿ ಹಾಗೆ ಜೆಡಿಎಸ್ನವರ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ. ಆದರೆ ಸಿಎಂಗೆ ಈ ರೀತಿ ಆಗುತ್ತೆ ಅಂತ ಗಂಭೀರ ಪ್ರಕರಣ ಅಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ಸಾಕ್ಷಿ ಅಂದರೆ ಬಿಜೆಪಿಯ ಜೆಡಿಎಸ್ನ ಜಂಟಿ ಪಾದಯಾತ್ರೆಯ ವಿರುದ್ಧವಾಗಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ತು. ಆ ಮೂಲಕ ತನ್ನ ವಿರುದ್ಧವಾಗಿ ಹುನ್ನಾರ ನಡೀತಿದೆ ಅನ್ನುವ ಸಂದೇಶವನ್ನು ಜನರಿಗೆ ರವಾನಿಸುವಂತಹ ಕೆಲಸವನ್ನು ಸಿಎಂ ಮಾಡಿದ್ರು. ಅದೇನೇ ಇದ್ರೂ ಸಿದ್ದರಾಮಯ್ಯ ಅವರು ಅಂದುಕೊಂಡಿದ್ದೇ ಒಂದು, ಆಗಿದ್ದೇ ಇನ್ನೊಂದು. ಯಾಕಂದರೆ ಸದ್ಯಕ್ಕೇನೋ ಹೈಕಮಾಂಡ್ ಸಿಎಂ ಬೆನ್ನಿಗೆ ನಿಂತಿದೆ ಅಂತ ಹೇಳಿದೆ. ರಾಜ್ಯಪಾಲರ ನಡೆ ಸರಿಯಿಲ್ಲ, ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸ್ತಿದ್ದಾರೆ ಅಂತ ರಾಜ್ಯಪಾಲರತ್ತ ಬೆಟ್ಟು ಮಾಡಿ ಆರೋಪವನ್ನ ಮಾಡ್ತಾ ಇದೆ. ರಾಜ್ಯಪಾಲರ ನಡೆಯನ್ನ ಸದ್ಯದ ಮಟ್ಟಿಗೆ ಖಂಡಿಸಿದೆ. ಆದರೆ ಇದು ಇದೇ ರೀತಿಯಾಗಿ ಮುಂದುವರಿಯುತ್ತೆ, ಕಾಂಗ್ರೆಸ್ನ ಹೈಕಮಾಂಡ್ನ ಸಂಪೂರ್ಣ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಇರುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡೋದಕ್ಕೆ ಮಾತ್ರ ಸಾಧ್ಯವೇ ಇಲ್ಲ. ಅದು ಯಾಕೆ ಅನ್ನೋದನ್ನ ತಿಳಿದುಕೊಳ್ಬೇಕು ಅಂದ್ರೆ ಅದಕ್ಕೆ ರಾಜಕೀಯ ಇತಿಹಾಸವನ್ನ ನಾವು ಗಮನಿಸಲೇಬೇಕು. ಈ ಹಿಂದೆ ಯಡಿಯೂರಪ್ಪ ಅವರು ಸಹ ಇದೇ ರೀತಿಯ ಗಂಭೀರ ಪರಿಸ್ಥಿತಿಯನ್ನು ಎದುರಿಸಿದ್ರು. ಆಗ ಆರಂಭದಲ್ಲಿ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಂತಿದ್ದೀವಿ ಅನ್ನುವಂತೆ ಬಿಂಬಿಸಿಕೊಂಡಿತ್ತು. ಪಕ್ಷಕ್ಕೆ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ಕೆಲವು ದಿನಗಳವರೆಗೆ ಯಡಿಯೂರಪ್ಪ ಅವರ ಪರ ಬ್ಯಾಟ್ ಬೀಸಿತ್ತು. ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅದೇ ರೀತಿ ಮಾಡ್ತಾ ಇದೆ. ಯಾಕಂದ್ರೆ ಆರಂಭದಲ್ಲೇ ಸಿಎಂ ರಾಜೀನಾಮೆ ನೀಡುವಂತೆ ಮಾಡಿದ್ರೆ, ತಪ್ಪು ಮಾಡಿದ್ರೆ ಒಪ್ಪಿಕೊಂಡಂತಾಗುತ್ತೆ. ಹೀಗಾಗಿ ರಾಜ್ಯಪಾಲರ ಕಡೆಗೆ ಸದ್ಯದ ಮಟ್ಟಿಗೆ ಬೆರಳು ತೋರಿಸ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ಪರ ಕಾಂಗ್ರೆಸ್ ಬ್ಯಾಟ್ ಬೀಸಿದಂತೆ ಕಾಣಿಸ್ತಾ ಇದೆ. ಆದರೆ ಇದು ಕೇವಲ ರಾಜ್ಯಕ್ಕೆ ಸೀಮಿತ ಆಗಿರುವಂತಹ ಬೆಳವಣಿಗೆ ಅಲ್ಲ ವೀಕ್ಷಕರೇ. ಸಿಎಂ ವಿರುದ್ಧವೇ ಆರೋಪ ಕೇಳಿ ಬಂದಿರೋದ್ರಿಂದ ಮೂಡಾ ಹಗರಣದ ವಿಚಾರ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ದೇಶಾದ್ಯಂತ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲೂ ಟೀಕೆಗಳನ್ನು ಎದುರಿಸಬೇಕಾಗುತ್ತೆ. ಇದು ಮಾತ್ರ ಅಲ್ಲದೆ ಇದೇ ವಿಚಾರ ಸಂಸತ್ತಿನಲ್ಲೂ ಪ್ರತಿಧ್ವನಿಸುತ್ತೆ. ಹೀಗಾಗಿ ವಿರೋಧ ಪಕ್ಷಕ್ಕೆ ಅದು ದೊಡ್ಡ ಹಿನ್ನಡೆ ಆಗುತ್ತೆ. ಅತ್ತ ಬಿಜೆಪಿಗೂ ವಿಪಕ್ಷದ ಬಾಯಿ ಮುಚ್ಚಿಸೋದಕ್ಕೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗುತ್ತೆ. ಹೀಗಾಗಿ ಹೈಕಮಾಂಡ್ ಆ ಸಂದರ್ಭದಲ್ಲಿ ಉಲ್ಟಾ ಹೊಡಿಲೇಬೇಕಾಗುತ್ತೆ. ಯಾಕಂದ್ರೆ ಅದು ಪಕ್ಷದ ಶಿಸ್ತಿನ ವಿಚಾರ ಆಗುತ್ತೆ. ಮತ್ತೊಂದು ಕಡೆ ರಾಜ್ಯದ ವಿಚಾರಕ್ಕೆ ಬಂದರೂ ರಾಜ್ಯ ನಾಯಕರೇನು ಸುಮ್ಮನಿರೋದಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರ ಪರ ಮಾತನಾಡೋರೇ ನಾಳೆ ದಿನ ಉಲ್ಟಾ ಹೊಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಷ್ಟೆಲ್ಲ ಆದಮೇಲೆ ಅವರನ್ನು ಹೇಗೆ ಸಹಿಸಿಕೊಳ್ಳೋದು? ಸ್ಥಾನಮಾನ ಬದಲಾಯಿಸಲೇಬೇಕು ಅನ್ನುವಂತಹ ಕೂಗು ಕೇಳಿ ಬಂದೇ ಬರುತ್ತೆ. ಹೀಗಾಗಿ ಇದು ಕೇವಲ ಆರಂಭ ಆಗಿದ್ರೂ ಆರಂಭದಲ್ಲೇ ಕಿಡಿ ಹೊತ್ತುಕೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಖರ್ಗೆ ಅವರು ನೀಡಿರುವಂತಹ ಹೇಳಿಕೆ ಈಗ ಸಾಕ್ಷಿಯಾಗಿದೆ.
ಖರ್ಗೆ ಅವರ ಹೇಳಿಕೆ ನಿಜಕ್ಕೂ ಸಿದ್ದರಾಮಯ್ಯ ಅವರಿಗೆ ಅರಗಿಸಿಕೊಳ್ಳೋದಕ್ಕೆ ಕಷ್ಟ ಆಗಬಹುದು. ಸ್ವತಃ ಹೈಕಮಾಂಡ್ ನಾಯಕನೇ, ರಾಜ್ಯದ ಪ್ರಬಲ ಕಾಂಗ್ರೆಸ್ ನಾಯಕನೇ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿಯಾಗಿ ಹೇಳಿದ್ದು ರಾಜ್ಯ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ, ಅವರ ಬೆಂಬಲಿಗರಿಗೆ ಬಹುದೊಡ್ಡ ಆಘಾತ ಅಂತಲೇ ಹೇಳಬಹುದು. ರಾಜ್ಯದಲ್ಲಿ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯ ಅವರ ಬೆಂಬಲವಾಗಿ ನಿಂತಿದೆ. ಸಿದ್ದರಾಮಯ್ಯ ಅವರು ತಪ್ಪೇ ಮಾಡಿಲ್ಲ, ಮೂಡಾದಲ್ಲಿ ಹಗರಣವೇ ಆಗಿಲ್ಲ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಿದ್ದಾರೆ. ಅಲ್ಲದೆ ರಾಜ್ಯಾದ್ಯಂತ ರಾಜ್ಯಪಾಲರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹೀಗಿರುವಾಗ ಖರ್ಗೆ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಇನ್ನೂ ಗಟ್ಟಿಯಾಗಿ ಮಾತನಾಡಬೇಕಿತ್ತು ಅನ್ನೋದು ಈಗ ಎದ್ದಿರುವಂತಹ ವಾದ. ಇದಲ್ಲದೆ ವೀಕ್ಷಕರೇ, ಮೂಡಾ ಹಗರಣ ಸುದ್ದಿಯಾಗಿ ಸಾಕಷ್ಟು ದಿನ ಆಯಿತು. ಈ ಹೊತ್ತಿಗೆ ಖರ್ಗೆ ಅವರಿಗೆ ಅದರ ಎಲ್ಲ ಕಂಪ್ಲೀಟ್ ಡೀಟೇಲ್ ಹೋಗಿರುತ್ತೆ. ಅದರಲ್ಲೂ ಮುಖ್ಯಮಂತ್ರಿಯವರ ಮೇಲೆ ಈ ರೀತಿಯ ಆರೋಪ ಕೇಳಿ ಬಂದಿದೆ ಅಂದಮೇಲೆ ಅದರ ಕಂಪ್ಲೀಟ್ ವರದಿ ಖರ್ಗೆ ಅವರಿಗೆ ತಲುಪಿರುತ್ತೆ. ಆದರೆ ಇತ್ತೀಚೆಗೆ ಅವರು ಹೇಳಿಕೆಯನ್ನು ನೀಡಿದ್ರು, ತಮಗೆ ಏನೂ ಗೊತ್ತೇ ಇಲ್ಲ ಅನ್ನುವಂತೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಖರ್ಗೆ ಅವರು ಈಗೇನು ಹೇಳ್ತಿದ್ದಾರೆ, ಕಾನೂನು ತಜ್ಞರ ಸಲಹೆಯನ್ನು ಪಡೆದು ನಂತರ ವಿಚಾರವನ್ನು ತಿಳಿದುಕೊಳ್ತೇನೆ, ನಂತರ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತೇನೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇದೇ ಈಗ ಸಾಕಷ್ಟು ಗೊಂದಲವನ್ನು ಮೂಡಿಸ್ತಾ ಇರೋದು. ಹೀಗಾಗಿ ಇದರಲ್ಲೂ ತೆರೆಮರೆಯ ಪ್ರಯತ್ನ ಇದೆ ಅಂತ ರಾಜಕೀಯ ತಜ್ಞರು ಹೇಳ್ತಿದ್ದಾರೆ. ಅದೇನೇ ಇದ್ರೂ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಅವರ ಹೇಳಿಕೆ ಖಂಡಿತವಾಗ್ಲೂ ಶಾಕ್ ನೀಡಿದೆ ಅಂತಲೇ ಹೇಳ್ಬೋದು. ಸದ್ಯ ಸಿಎಂ ವಿರುದ್ಧವಾಗಿ ಸೆಕ್ಷನ್ 218 ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನು ನೀಡಲಾಗಿದೆ. ಹಾಗಾದ್ರೆ ಈ ಎರಡು ಸೆಕ್ಷನ್ ಏನ್ ಹೇಳ್ತಾವೆ ಅನ್ನೋದನ್ನ ನೋಡೋದಾದ್ರೆ, ಸಾಮಾನ್ಯರಿಗೆ ಇರುವಂತಹ ಸೆಕ್ಷನ್ ಅಲ್ಲ ಇದು, ಜನಪ್ರತಿನಿಧಿಗಳ ತನಿಖೆಗಾಗಿ ಇರುವಂತಹ ಕಾನೂನು. ಹೀಗಾಗಿ ಈ ಸೆಕ್ಷನ್ ಅಡಿಯಲ್ಲಿ ನೇರವಾಗಿ ಪೊಲೀಸರಿಂದ ತನಿಖೆ ನಡೆಯೋದು ಅಸಾಧ್ಯ. ಅಂದ್ರೆ ನೇರವಾಗಿ ಲೋಕಾಯುಕ್ತ ಆಗಿರ್ಬೋದು, ಸಿಐಡಿ ಅಥವಾ ಎಸ್ಐಟಿ ತನಿಖೆಯನ್ನ ನಡೆಸೋದಕ್ಕೆ ಆಗೋದಿಲ್ಲ. ಗವರ್ನರ್ ಇಲ್ಲಿ ಅನುಮತಿಯನ್ನ ನೀಡಿದ್ರೆ ಆಗ ತನಿಖೆಯನ್ನ ನಡೆಸಬಹುದು. ಭ್ರಷ್ಟಾಚಾರ, ಕ್ರಿಮಿನಲ್, ಇತರ ಕೇಸ್ಗಳ ಬಗ್ಗೆ ತನಿಖೆ ನಡೆಯುತ್ತೆ. ಇನ್ನು ಸೆಕ್ಷನ್ 218 ಅಂದ್ರೆ ಇದು ಸಹ ಜನಪ್ರತಿನಿಧಿಗಳ ತನಿಖೆಗಾಗಿ ಇರುವಂತಹ ಕಾನೂನು. ಭ್ರಷ್ಟಾಚಾರ ಕೇಸ್ನಲ್ಲಿ ರಕ್ಷಣೆಯ ಆರೋಪ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ ಅಡಿಯಲ್ಲಿ ತನಿಖೆ ನಡೆಸಲಾಗುತ್ತೆ. ಇದಲ್ಲದೆ ದಾಖಲೆ ತಿದ್ದುಪಡಿ ಮಾಡಿ ಮೋಸ ಮಾಡಿದ ಆರೋಪ ಕೇಳಿ ಬಂದರೆ, ಅಕ್ರಮವಾಗಿ ಆಸ್ತಿ ವರ್ಗಾವಣೆ, ಪರಭಾರೆ ಮಾಡಿದಂತಹ ಆರೋಪ ಇದ್ದಂತಹ ಸಂದರ್ಭದಲ್ಲಿ, ಜೊತೆಗೆ ಸಾರ್ವಜನಿಕ ಆಸ್ತಿಯನ್ನು ದುರುಪಯೋಗ ಮಾಡಿಕೊಂಡಂತಹ ಆರೋಪ ಕೇಳಿ ಬಂದಾಗ ಈ ಒಂದು ಸೆಕ್ಷನ್ ಅಡಿಯಲ್ಲಿ ತನಿಖೆಯನ್ನು ನಡೆಸಬಹುದು. ಅಪರಾಧ ಸಾಬೀತಾದರೆ 6 ತಿಂಗಳು ಜೈಲು ಶಿಕ್ಷೆ, ಜೊತೆಗೆ 10,000 ದಂಡವನ್ನು ವಿಧಿಸುವಂತಹ ಸಾಧ್ಯತೆ ಇರುತ್ತೆ. ಇದಿಷ್ಟು ಕಾನೂನು ವಿಚಾರ ಆದರೆ, ಇನ್ನು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಬಗ್ಗೆ ನಾವು ಗಮನಿಸೋದಾದರೆ ಬಹಳ ಹೇಳಿಕೊಳ್ಳುವಂತಹ ದೊಡ್ಡದಾದಂತಹ ಕಳಂಕಗಳು ಯಾವುದೇ ಇಲ್ಲ. ಆದರೆ ಇದೀಗ ಮೂಡಾ ಹಗರಣದ ಸುಳಿಗೆ ಸಿಲುಕಿ ಬಹುದೊಡ್ಡ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಇಲ್ಲಿ ಬಹಳ ವಿಶೇಷವಾದ ಸಂಗತಿ ಅಂದರೆ, ಈ ಹಿಂದೆ ಸಿದ್ದರಾಮಯ್ಯ ಅವರು ಸಹ ಪಾದಯಾತ್ರೆಯನ್ನು ಮಾಡಿದರು. ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿ ವರ್ಚಸ್ಸನ್ನು ಬೆಳೆಸ್ಕೊಂಡ್ರು, ರಾಜಕೀಯದಲ್ಲಿ ಮತ್ತೊಂದು ಹಂತಕ್ಕೆ ಮೇಲೇರಿದ್ರು. ಆದರೆ ಅದೇ ಮಾದರಿಯ ಪಾದಯಾತ್ರೆಯೇ ಇವತ್ತು ಅವರಿಗೆ ಕಂಟಕ ತಂದೊಡ್ಡಿದೆ. ಬಿಜೆಪಿ JDSನ ಜಂಟಿ ಪಾದಯಾತ್ರೆ ಕಂಟಕವಾಗಿ ಪರಿಣಮಿಸಿದೆ. ಅಂದರೆ ಇಲ್ಲಿ ಪಾದಯಾತ್ರೆ ನಡೆದಾಗೆಲ್ಲ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯ ಸೃಷ್ಟಿಯಾಗಿರೋದು ಬಹಳ ವಿಶೇಷ. ಕಳೆದ 14 ವರ್ಷದ ಅವಧಿಯಲ್ಲಿ ನಡೆದಂತಹ 2 ಪಾದಯಾತ್ರೆ, ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿದ್ರೆ ರಾಜ್ಯ ರಾಜಕಾರಣ ಅಲ್ಲೋಲ ಕಲ್ಲೋಲ ಆಗಿದೆ. 2010 ಅಕ್ರಮ ಗಣಿಗಾರಿಕೆ ವಿರುದ್ಧ ಸಿದ್ದರಾಮಯ್ಯ ಅವರು ಬೆಂಗಳೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡ್ತಾರೆ. ಆ ಪಾದಯಾತ್ರೆ ನಡೆದ 1.5 ವರ್ಷದೊಳಗೆ ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ನೀಡಿದರು. ಅಕ್ರಮ ಗಣಿಗಾರಿಕೆ ಆರೋಪ, ಚೆಕ್ ಮೂಲಕ ಹಣ ಪಡೆದಂತಹ ಆರೋಪ ಇವೆಲ್ಲವೂ ಸೇರಿ ಕೊನೆಗೆ ಯಡಿಯೂರಪ್ಪ ಅವರು ರಾಜೀನಾಮೆ ನೀಡುವಂತಾಗಿತ್ತು. ಅವತ್ತೂ ಸಹ ಯಡಿಯೂರಪ್ಪ ಅವರ ವಿರುದ್ಧವಾಗಿ ರಾಜ್ಯಪಾಲರಿಗೆ ದೂರು ಹೋಗಿತ್ತು. ಆಗ ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದರು. ಇದೀಗ ಬಿಜೆಪಿ JDS ನೇತೃತ್ವದಲ್ಲಿ ನಡೆದಂತಹ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಏನಿದೆ ಅದರ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ರು ಅಂತ ಚರ್ಚೆ ಮಾಡಲಾಗ್ತಿದೆ. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತಹ ಪಾದಯಾತ್ರೆ, ಒಂದು ಕಾಂಗ್ರೆಸ್ನದ್ದು, ಇನ್ನೊಂದು ಬಿಜೆಪಿಯದ್ದು, ಈ ಎರಡೂ ಪಾದಯಾತ್ರೆಗಳು ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ತಲ್ಲಣವನ್ನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮೂಡಾ ಹಗರಣದ ವಿಚಾರ ಸಿದ್ದರಾಮಯ್ಯ ಅವರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ, ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ. ಜೊತೆಗೆ ಹೈಕಮಾಂಡ್ ಏನು ಮಾಡಬಹುದು ಮುಂದೆ ಅನ್ನೋದು ಸಹ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಈಗಾಗಲೇ ಸರ್ಕಾರ ರಚನೆಯಾಗಿ 1 ವರ್ಷದ ಒಳಗೇನೆ CM ಕುರ್ಚಿಗಾಗಿ ಕಿತ್ತಾಟ ನಡೆದಿದೆ. ಅದರಲ್ಲೂ ಪ್ರಮುಖವಾಗಿ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಆರಂಭದಲ್ಲೇ ಒಂದು ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿತ್ತು. ಆನಂತರದಲ್ಲಿ ಎಲ್ಲವೂ ತಣ್ಣಗಾಯಿತು, ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಅಲಂಕರಿಸಿದರು.
ಆದರೆ ಅದಾದ ನಂತರದಲ್ಲೂ ಅವರ ಬೆಂಬಲಿಗರಿಂದ ಸಾಕಷ್ಟು ಬಾರಿ ಆಗಾಗ ಸಿಎಂ ಕುರ್ಚಿಯ ಬಗ್ಗೆ ಮಾತುಗಳು ಕೇಳಿಬಂದಿದೆ. ಮೂಡ ಹಗರಣದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಬೆಂಬಲವನ್ನು ಸೂಚಿಸಿದರೂ ಸಹ ಸಿಎಂ ಕುರ್ಚಿಗಾಗಿ ಇರುವಂತಹ ಆಂತರಿಕ ಕಿತ್ತಾಟ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಖರ್ಗೆ ಅವರ ಹೇಳಿಕೆ ಈಗ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂದ್ರೆ ರಾಜ್ಯದಲ್ಲಿ ಎರಡು ಬಣ ಇದೆ, ಒಂದು ಸಿದ್ದರಾಮಯ್ಯ ಅವರದ್ದು, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರದ್ದು. ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಸಿಎಂ ಕುರ್ಚಿಗೆ ಹತ್ತಿರ ಆಗ್ತಾ ಇದ್ರೆ ಅದು ಸಿದ್ದರಾಮಯ್ಯ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ಅದೇ ಜಾಗದಲ್ಲಿ ಖರ್ಗೆ ಅವರೇನಾದರೂ ಎಂಟ್ರಿ ಆದರೆ ಅತ್ತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರನ್ನ ತಣ್ಣಗಾಗಿಸಬಹುದು, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದವರನ್ನು ಸಹ ಸುಮ್ಮನಾಗಿಸಬಹುದು. ಅದೆಲ್ಲದರ ಜೊತೆಗೆ ರಾಜ್ಯದಲ್ಲಿ ದಲಿತ ಸಿಎಂ ಬೇಕು ಅನ್ನುವಂತಹ ಕೂಗು ಏನಿದೆ ಅದನ್ನು ಸಹ ಸಂತೈಸಿದಂತಾಗುತ್ತೆ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣ ಬಹಳ ದೊಡ್ಡ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕಾ? ಒಂದು ವೇಳೆ ರಾಜೀನಾಮೆ ನೀಡಿದ್ದೆ ಆದಲ್ಲಿ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.